ನಾಮಾಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಭಾಸ್ಕರ್ ಅವರೇ, ಸಾಕಷ್ಟು ಆರೋಪಗಳನ್ನ ಅಲ್ಲಗೆಳೆದ್ರು, ಇನ್ನು ಸುರೇಶ್ ಅವರು ಸಾಕಷ್ಟು ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ, ಬಟ್ ನೀವು ಸಾಕಷ್ಟು ಕ್ಲೋಸ್ ಆಗಿ ನೋಡಿರೋದ್ರಿಂದ ನಿಜಕ್ಕೂ ಇಲ್ಲಿ ಜಾತಿ ರಾಜಕಾರಣ ಆಗಿರ್ಬೋದು, ಕುಟುಂಬದ ಲಾಬಿ ಆಗಿರ್ಬೋದು, ಅಥವಾ ಭ್ರಷ್ಟಾಚಾರ ಆಗಿರ್ಬೋದು, ಎಷ್ಟು ಮಟ್ಟಿಗೆ ತಾಂಡವಾಡ್ತಾ ಇದೆ HKES ಅಂದ್ರೆ? ನೋಡಿ, ಆರಂಭದಲ್ಲಿ ಆಗ ಮಾತು ಕಟ್ಟಾಯ್ತು, 5 ಲಕ್ಷ ರೂಪಾಯಿ ತಲಾ ಓಟಿಗೆ ಕೊಡ್ತಿದ್ದಾರೆ ಅಂತ ಹೇಳಿದನ್ನ. ಇವತ್ತಿನ ಪರಿಸ್ಥಿತಿಯಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ನಡೆಸಬೇಕಿದ್ರೆ ಒಂದು ಸಂಸ್ಥೆ, ಒಂದು ಗವರ್ನಿಂಗ್ ಬಾಡಿ ಅಧಿಕಾರಕ್ಕೆ ಬಂದರೆ 3 ವರ್ಷ ಅಧಿಕಾರದಲ್ಲಿ ಇರ್ತದೆ. 3 ವರ್ಷ ಅಂದರೆ ಅವರು 3 ಬ್ಯಾಚ್ MBBS ಅಂತ ತಗೊಳ್ತಾರೆ, ಅದೇ ರೀತಿ 3 ಬ್ಯಾಚ್ PG ತಗೊಳ್ತಾರೆ. ಸೊ ಈ ಲೆಕ್ಕಾಚಾರನ ನಾವು ತಗೊಂಡ್ರೆ 5 ಲಕ್ಷ ರೂಪಾಯಿ ಒಬ್ಬ ಸದಸ್ಯನಿಗೆ ಕೊಡೋದು ಜಾಸ್ತಿ ಹೇಳಿ ಅನ್ಸಲ್ಲ ನನಗೆ. ಅದು ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ನಮೋಶಿ ಅವ್ರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಅದನ್ನು ಹೇಳಲಾರೆ. ಆದರೆ ಆರೋಪ ಆಲ್ಮೋಸ್ಟ್ ಅದು ಸತ್ಯಕ್ಕೆ ಹತ್ತಿರದಲ್ಲಿದ್ದ ಹಾಗೆ ಅನ್ನಿಸ್ತದೆ. ಇದು ಒಂದನೇದು. ಎರಡನೇದೇನಾಗಿದೆ ಅಲ್ಲಿ ಅಂತಂದ್ರೆ, ಈ ಜಾತಿ ರಾಜಕೀಯದ ಬಗ್ಗೆ ನೀವು ಹೇಳಿದ್ರಿ, ನಮೋಶಿ ಅವ್ರು ಮಾತಾಡ್ತಾ ಹೇಳಿದ್ರು ಇದರೊಳಗೆ ಲಿಂಗಾಯತರ ಅಲ್ಲದೆ ಬೇರೆ ಬೇರೆ ಎಲ್ಲ ಸಮುದಾಯದವರು, ದಲಿತರಿದ್ದಾರೆ ಅದರೊಳಗಡೆ, ಬ್ರಾಹ್ಮಣರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ ಅಂತೇಳೆಲ್ಲ ಹೇಳಿದ್ರು. ಆರಂಭದಲ್ಲಿ ಇವೆಲ್ಲವೂ ಇದ್ದಿದ್ದು ನಿಜವೇ ಇಲ್ಲ ಅಂತಲ್ಲ, ಈಗಲೂ ಇರಬಹುದು ಇಲ್ಲ ಅಂತಲ್ಲ, ಆದ್ರೆ ಎಷ್ಟು ಪರ್ಸೆಂಟೇಜ್ ವೈಸ್ ಅಲ್ಲಿ ಇದ್ದಾರೆ, ಈಗಿರೋ 925-30 ಜನ ಸದಸ್ಯರಲ್ಲಿ ಎಷ್ಟು ಜನ ಮುಸ್ಲಿಮರು, ಎಷ್ಟು ಜನ ಲಿಂಗಾಯತರು, ಎಷ್ಟು ಜನ ಬ್ಯಾಕ್ವರ್ಡ್ ಕ್ಲಾಸ್ನವರು, ಎಷ್ಟು ಜನ ಇತರ ಸಮುದಾಯದವರು ಇದ್ದಾರೆ ಅನ್ನೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ HKES ಸೊಸೈಟಿ ಆಡಳಿತ ವರ್ಗ ಕೊಡಕ್ ಸಾಧ್ಯವೇ ಹೇಳೋದನ್ನ ನಾವು ಯೋಚನೆ ಮಾಡಬೇಕು. ಯಾಕೆ ನಾನು ರಮನ್ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಈ ಸಂಸ್ಥೆ ಹುಟ್ಟು ಹಾಕದವರು ಇದಾರಲ್ಲ, ಅವರು ರೈತರು. ಮೋಸ್ಟ್ ಆಫ್ ದೆಮ್ ಆರ್ ಇಲ್ಲಿಟ್ರೇಟ್ಸ್. ನಮ್ಮಗಲ್ದೇ ಇದ್ರು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಂದು ಎಜುಕೇಶನ್ ಸಿಗಲಿ ಅನ್ನೋ ಆಸೆಯಲ್ಲಿ ಅವಾಗ APMC ಏನು ಒಂದು 100 ರೂಪಾಯಿದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅನ್ನು ತಂದು ಹಾಕಿದ್ರೆ ಅದರಲ್ಲಿ 2 ಆಣೆಯನ್ನ ಆ HKE ಫಂಡ್ಗೆ ಅಂತ ಹೇಳಿ ತಗೊಳ್ತಾ ಇದ್ರು. ಹಾಗೆ ಆ 2 ಆಣೆ ಏನು ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳಿ ಹೇಳ್ತಾರಲ್ಲ, ಹಾಗೆ ಅದು 90 ಲಕ್ಷ ರೂಪಾಯಿ ಎಷ್ಟಾಗಿದ್ದು. ಈಗ ನಮ್ಗೆ 5 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಇವನ್ನೆಲ್ಲ ನಾವು ದೊಡ್ಡದಾಗಿ ಕಾಣ್ತದೆ, 150 ಕೋಟಿ ರೂಪಾಯಿ ಒಂದು ಹಂತದಲ್ಲಿ ನಮಗೆ ಚಿಕ್ಕದಾಗಿ ಕಾಣ್ತದೆ. ಆದ್ರೆ ನೀವು 58ರಷ್ಟು ಹಿಂದಕ್ಕೆ ಹೋಗಿ ಅವಾಗ ಅದು 90 ಲಕ್ಷ ರೂಪಾಯಿ ಅಂತಂದ್ರೆ, ಇವತ್ತು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಕೊಟ್ಟವ್ರು ಯಾರು? ದಿನಕ್ಕೆ 10 ರೂಪಾಯಿ ದುಡಿಮೆ ಇಲ್ಲದೆ ಇದ್ದವನು, 5 ರೂಪಾಯಿ ದುಡಿಮೆ ಇಲ್ಲದೆ ಇದ್ದವನು 2 ಆಣೆಯನ್ನ ಕೊಟ್ಟಿದ್ದಾನೆ. ಅದಕ್ಕೆ ಅವನು ಮಕ್ಕಳಿಲ್ಲದ್ರು, ಅವನು ಸದಸ್ಯತ್ವ ಏನಾಯ್ತು ಹೇಳೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಸದಸ್ಯತ್ವ ಎಷ್ಟೋ ಜನ ರಿನ್ಯೂ ಮಾಡ್ಲಿಲ್ಲ, ಹಳ ಕಾರಣಕ್ಕಾಗಿ ರದ್ದಾಗಿದೆ. ಎಷ್ಟೋ ಜನ ನಾನು ಮೊದಲೇ ಹೇಳಿದಾಗ ಅನಕ್ಷರಸ್ಥರಿದ್ದಾರೆ, ಅವರಿಗೆ ಅದನ್ನ ಯಾವ ಟೈಮ್ನಲ್ಲಿ ರಿನ್ಯೂ ಮಾಡ್ಬೇಕು ಹೇಳೋದಲ್ಲ ಅದು ಗೊತ್ತೂ ಆಗೋದಿಲ್ಲ. ಈಗಂತೂ 925 ಇವರು ಡಬಲ್ ಮಾಡಕ್ ಹೋಗಿದಾರಲ್ಲ, ಇದು ಎಷ್ಟು ಫನ್ನಿ ಥಿಂಗ್ ನೋಡಿ. ನಾನು ಒಬ್ಬ ಸದಸ್ಯ ಇದ್ದೀನಿ ಅಂತಂದ್ರೆ ನನ್ನ ಮಗನಿಗೆ ಸದಸ್ಯತ್ವ ಸಿಗ್ತದೆ, ನಾನು ನನ್ನ ಹೆಂಡತಿ ಇಬ್ಬರು ಸದಸ್ಯರು ಇದ್ದೀವಿ ಅಂತಂದ್ರೆ ನಮ್ಮನಿಗೆ ಇನ್ನು 2 ನಂಬರ್ ಮೆಂಬರ್ಶಿಪ್ ಸಿಗುತ್ತೆ. ನಾನು ನನ್ನ ಹೆಂಡತಿ ಮತ್ತು ನನ್ನ ಮನೆಯಲ್ಲಿರೋ ನನ್ನ ತಾಯಿ 3 ಜನ ಮೆಂಬರ್ಸ್ ಇದ್ದೀವಿ ಅಂತಂದ್ರೆ ನಮ್ಮನಿಗೆ ಇನ್ನು 3 ಸದಸ್ಯತ್ವ ಬರ್ತದೆ. ಅಂದ್ರೆ ಈ ಸದಸ್ಯರಾದವರೇ ಮತ್ತೆ ಮತ್ತೆ ಸದಸ್ಯರಾಗ್ತಾರೆ ಅಷ್ಟು ಹೊರತು ಹೊರಗಡೆ ಆಗ್ತಾ ಇಲ್ಲ. ಇವೆಲ್ಲದೂ ನನ್ನ ಕೋಟೆಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಒಂದು ನಿಯಮ ಅಂತ ಹೇಳೋ ತರದಲ್ಲಿ ಒಂದು ಗವರ್ನಿಂಗ್ ಕೌನ್ಸಿಲ್ ಮಾಡಿರೋ ಸಿಸ್ಟಮ್ ಅಂತ ಹೇಳಿ ನಾವು ಬಚಾವ್ ಆಗೋದು. ಇದ್ರಲ್ಲಿ ಪಕ್ಕ ರಾಜಕೀಯ ಇದು. ಓಕೆ ಓಕೆ ಭಾಸ್ಕರ್ ಅವರು, ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ.